ಪವಿತ್ರ ಲೋಕೇಶ್ ಅವರ ಹೆಸರು ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡುತ್ತಿದೆ. ಆ ವಿಚಾರ ಯಾವುದೆಂದು ನಾವು ಹೊಸದಾಗಿ ಹೇಳಬೇಕಾಗಿಲ್ಲ. ಹೌದು, ಅದುವೇ ಇವರ ಮೂರನೇ ಮದುವೆ ವಿಚಾರ. ನರೇಶ್ ಅವರನ್ನು ಮೂರನೇ ಮದುವೆ ಆಗಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಆದರೆ ಈ ವಿಚಾರದ ಕುರಿತು ಇವರಿಬ್ಬರು ಯಾವ ಪ್ರತಿಕ್ರಿಯೆ ನೀಡಿರಲಿಲ್ಲ. ಹಾಗಾಗಿ ಈ ಸುದ್ದಿ ಗಾಳಿ ಸುದ್ದಿಯಾಗಿ ಅತ್ತಿತ್ತ ಹರಿದಾಡುತ್ತಿತ್ತು. ಆದರೆ ಮೊದಲ ಬಾರಿಗೆ ನರೇಶ್ ಅವರ ಹೇಳಿಕೆ ಇದೀಗ ಈ ಗಾಳಿ ಸುದ್ದಿಗೆ ರೆಕ್ಕೆ ಪುಕ್ಕ ಎಲ್ಲ ಬಂದಂತಾಗಿದೆ. ಹೌದು, ಈ ಹಿಂದೆ ಆದಿ ಲೋಕೇಶ್ ಅವರನ್ನು ಈ ವಿಚಾರದ ಬಗ್ಗೆ ಕೇಳಿದಾಗ ನಾನು ಈ ವಿಚಾರದ ಕುರಿತು ಯಾವ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ತಿಳಿಸಿದರು. ಹಾಗಾಗಿ ಈ ಗಾಳಿ ಸುದ್ದಿ ಬಹುತೇಕ ನಿಜವಿರಬಹುದು ಎಂದು ನಟಿಗರು ಅಭಿಪ್ರಾಯಪಟ್ಟಿದ್ದರು. ಆದರೆ ನರೇಶ್ ಅವರು ತಮ್ಮ ಮೂರನೇ ಪತ್ನಿಯನ್ನು ಇನ್ನೂ ವಿಚ್ಛೇದನ ನೀಡಿಲ್ಲ. ಅಷ್ಟಿಲ್ಲದ ಆಕೆ ಇನ್ನೂ ನರೇಶ್ ಅವರ ಮನೆಯಲ್ಲೇ ಇದ್ದಾರೆ. ಹಾಗೆಯೇ ಪವಿತ್ರ ಲೋಕೇಶ್ ಅವರು 2007ರಲ್ಲಿ ಸುಚೇಂದ್ರ ಪ್ರಸಾದ್ ಅವರನ್ನು ವಿವಾಹವಾಗಿದ್ದರು. ಇನ್ನು ಇವರಿಬ್ಬರಿಗೆ 2 ಮಕ್ಕಳಿದ್ದಾರೆ. ಇವರಿಬ್ಬರ ಮಧ್ಯೆ ಏನು ಸರಿಯಿಲ್ಲದಿದ್ದರೂ ಇವರಿಬ್ಬರು ಒಂದೇ ಮನೆಯಲ್ಲೇ ಇದ್ದಾರೆ. ಈ ವಿಚಾರ ತಿಳಿದ ಕೆಲವರು ಈ ವಿಷಯ ಸುಳ್ಳಿರಬಹುದು ಎಂದು ಅಂದುಕೊಂಡಿರುತ್ತಾರೆ. ಆದರೆ ನರೇಶ್ ಅವರು ತಮ್ಮ ಮೂರನೇ ಪತ್ನಿಗೆ ವಿಚ್ಛೇದನ ನೀಡಲು ಅರ್ಜಿ ಸಲ್ಲಿಸಿರುವುದನ್ನು ನೋಡಿದಾಗ ಎಂಥವರೆಗೂ ಇಲ್ಲಿ ಯಾವುದು ನಾವು ಅಂದುಕೊಳ್ಳುತ್ತಿರುವಂತೆ ಏನೂ ಇಲ್ಲ ಎಂಬ ಅನುಮಾನ ಉಂಟುವುದು ಸಹಜ. ಇದಿಷ್ಟೇ ಆಗಿದ್ದರೆ ಪರವಾಗಿಲ್ಲ. ಈ ಹಿಂದೆ ಇವರಿಬ್ಬರು ಜೊತೆಯಾಗಿ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರು. ಅಲ್ಲಿ ಸ್ವಾಮೀಜಿಯ ಎದುರು ಮದುವೆ ನಡೆದೇ ಹೋಗಿದೆ ಎಂದು ಮಾಧ್ಯಮಗಳಲ್ಲಿ ವರದಿ ತಿಳಿಸಲಾಗಿತ್ತು. ಆದರೆ ಪವಿತ್ರ ಲೋಕೇಶ್ ಅವರಾಗಲಿ ನರೇಶ್ ಅವರಾಗಲಿ ಇದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಆದರೆ ನರೇಶ್ ಅವರು ತಮ್ಮ ಮೂರನೇ ಪತ್ನಿಯವರಿಗೆ ವಿಚ್ಛೇದನ ನೀಡಲು ಅರ್ಜಿ ಸಲ್ಲಿಸಿ ಬರುವ ವೇಳೆ ಮಾಧ್ಯಮದವರು ಈತನಿಗೆ ಈ ವಿಚಾರದ ಕುರಿತು ಪ್ರಶ್ನಿಸಿದಾಗ ಇವರು ಎಲ್ಲರೂ ಅಚ್ಚರಿಯಾಗುವಂತೆ ಉತ್ತರ ನೀಡಿದ್ದಾರೆ. ಹೌದು, ನಾನು ಪವಿತ್ರ ಲೋಕೇಶ್ ಅವರ ಹತ್ತಿರ ರಾಖಿ ಕಟ್ಟಿಸಿಕೊಂಡಿಯಾದರೂ ಅವರನ್ನು ನನ್ನ ಮನೆಯಲ್ಲೇ ಇಟ್ಟುಕೊಳ್ಳುತ್ತೇನೆ ಎಂದು ತಿಳಿಸಿದರು. ಆದರೆ ಇವರ ಮಾತಿನ ಅರ್ಥ ಏನು ಎಂಬುದು ಯಾರಿಗೂ ತಿಳಿದಿಲ್ಲ. ಇವರಿಬ್ಬರ ಮುಂದಿನ ನಡೆ ಏನಿರಬಹುದು ಎಂದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಹೌದು, ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ.